ಸರ್, ಮೊದಲನೇದಾಗಿ ಕ್ರಾಂತಿ ದೊಡ್ಡ ಸಕ್ಸಸ್ ಆಗಿದೆ, ಕ್ಯಾಂಪೇನ್ ಅಂತ ಮಾತಾಡಿ, ಕ್ರಾಂತಿ ದೊಡ್ಡ ಸಕ್ಸಸ್ ಆಗಿದೆ. ಸೊ ನಿಮಗೆ ಆ ಸಿನಿಮಾ ತಂಡದ ಒಬ್ಬ ಪಾರ್ಟ್ ಆಗಿ ಎಷ್ಟು ಖುಷಿ ಇದೆ ಸರ್, ಏನು ಹೇಳ್ತೀರಾ ಈ ಸಮಯದಲ್ಲಿ? ಓನ್ಲಿ ಖುಷಿ ಇದೆ ಸರ್, ಯಾವ ಕಡೆಯಿಂದನೂ ಬೇಜಾರಿಲ್ಲ. ಯಾಕಂದ್ರೆ ಇಂಥ ಒಂದು ಅಪಾರ್ಚುನಿಟಿ ಫಸ್ಟ್, ಲೈಕ್ ನಾ ಮ್ಯೂಸಿಷಿಯನ್ ಅದೀನಿ, ನಾ ಸಿಂಗರ್ ಅದೀನಿ. ಸೊ ಫಸ್ಟ್ ಆ್ಯಕ್ಟಿಂಗ್ ಅಪಾರ್ಚುನಿಟಿ ಇದೆ, ಫಸ್ಟ್ ನಾನು ಫಿಲ್ಮ್ ಸಿಲ್ವರ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದೆ ಫಸ್ಟ್ ಟೈಮ್. ಸೊ ಈ ಒಂದು ಅಪಾರ್ಚುನಿಟಿಗೆ ನಾ ಥ್ಯಾಂಕ್ಫುಲ್ ಅದೀನಿ, ಗ್ರೇಟ್ಫುಲ್ ಅದೀನಿ. ಥ್ಯಾಂಕ್ ಯು ಸೋ ಮಚ್ ಟು ವಿ ಹರಿಕೃಷ್ಣ ಸರ್, ಶೈಲಜಾ ಮ್ಯಾಮ್ ಆ್ಯಂಡ್ ದರ್ಶನ್ ಸರ್ ಆ್ಯಂಡ್ ಬಿ ಸುರೇಶ್ ಸರ್. ಅಂದರೆ ಜೂನಿಯರ್ ದರ್ಶನ ಕಾಣಿಸ್ಕೊಂಡಿದ್ದೀರಲ್ಲಿ, ಹೆಂಗಿತ್ತು? ಫಸ್ಟ್ ಆಫ್ ಆಲ್ ಜೂನಿಯರ್ ದರ್ಶನ್ ಸರ್ ಪಾತ್ರ ಅಂತ ಗೊತ್ತಾದಾಗ ನಾನು ಜಾಸ್ತಿ ನರ್ವಸ್ ಆಗಿದ್ದೆ, ಎಕ್ಸೈಟ್ ಆಗೋಕ್ಕಿಂತ ಜಾಸ್ತಿ. ಅವ್ರದ್ದು ಆ ಒಂದು ಲೈಕ್ ಫಸ್ಟ್ ಹರಿ ಸರ್ ಕರೆದಾಗ ಆಫೀಸ್ನಾಗ ಹೇಳಿದ್ರು ನಂಗೆ, ನಿಂದು ಒಂದು ಹಿಂಗೆ ಪಾತ್ರ ಐತಿ, ದರ್ಶನ್ ಸರ್ ಜೂನಿಯರ್ ಪಾತ್ರ ಮಾಡ್ಬೇಕಾಕೈತಿ ನೀನು. ಅವಾಗ ನಾನು ಹೇಳಿದೆ, ಸರ್ ನನಗೆ ಆ್ಯಕ್ಟಿಂಗ್ ಬರೋಂಗಿಲ್ಲ, ನೀವೇನು ಕಲಿಸ್ತೀರಿ ಅದನ್ನು ಮಾಡ್ತೀನಿ ನಾನು. ಬೇಸಿಕಲಿ ಆಮೆ ಸಿಂಗರ್ಸು, ನಾನು ನೀನು ಮಾಡ್ತೀನಿ ಅಂತ ನಂಗೆ ಗೊತ್ತೈತಿ, ನೀ ಮಾಡ್ತೀನಿ ನಂಗೆ ಗೊತ್ತೈತಿ, ನಾನು ಹೇಳ್ಕೊಡ್ತೀನಿ, ಇನ್ನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ರೆ. ಸೊ ಆಫ್ಟರ್ ಲಾಟ್ಸ್ ಆಫ್ ಟ್ರೈನಿಂಗ್ ನಾ ಹೋಗಿ ಸೆಟ್ ಮೇಲೆ ಕಲಿತೆ ದರ್ಶನ್ ಸರ್ಗೆ ನೋಡಿ. ಒಂದು 6-7 ದಿನ ಸರ್ ದರ್ಶನ್ ಸರ್ಗೆ ನೋಡಿ ಕಲಿಯೋದಿತ್ತೆ. ಸೊ ಅವ್ರು ಹೆಂಗೆ ನಡೀತಾರೆ, ಹೆಂಗೆ ಮಾತಾಡ್ತಾರೆ, ಅವ್ರದ್ದು ಏನು ಬಾಡಿ ಲ್ಯಾಂಗ್ವೇಜ್, ಮ್ಯಾನರಿಸಮ್ ಹೆಂಗೆ. ಸೊ ಅದನ್ನು ಕಲಿತ ಮೇಲೆ ಇಟ್ ವಾಸ್ ಪಾಸಿಬಲ್ ಫಾರ್ ಮೀ ಟು ಎಕ್ಸಿಕ್ಯೂಟ್ ದಿಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಅಪಾರ್ಚುನಿಟಿ. ಆ್ಯಕ್ಚುಲಿ ಸೀದಾ ಬಂದೀಗ ನಾ ಆಬ್ವಿಯಸ್ಲಿ ಸೀದಾ ಸ್ಟ್ರೇಟ್ ಸೆಟ್ ಮೇಲೆ ಹೋಗಿ ಆ್ಯಕ್ಟ್ ಮಾಡಂದ್ರೆ ಆಗ್ತಿದ್ದಿಲ್ಲ. ಆಮೇಲೆ ಸೆಟ್ ಮೇಲೆ ಬಂದಾಗ ಲೈಕ್ ಆಬ್ವಿಯಸ್ಲಿ ಸಣ್ಣ ಆರ್ಟಿಸ್ಟ್, ಆಮೇಲೆ ಫಸ್ಟಿಗೆ ಬಂದಾರ ಅಂದಮೇಲೆ ಯೂಶಲಿ ಭಾಳ ಕತೆ ಕೇಳೆ ನಾನು ಭಾಳ ಆ್ಯಕ್ಟರ್ಸ್ ಕಡೆಯಿಂದ, ರೆಸ್ಪೆಕ್ಟ್ ಮಾಡೋಂಗಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತಂದ. ಬಟ್ ದಿಸ್ ವಾಸ್ ಲೈಕ್ ಅ ಫ್ಯಾಮಿಲಿ, ಎಲ್ಲೂ ಯಾರಿಗೂ ಬಿಟ್ಟು ಕೊಡಲಿಲ್ಲ, ಎಲ್ಲೂ ಏನು ತ್ರಾಸು ಮಾಡೋಕೆ ಕೊಡಲಿಲ್ಲ, ತ್ರಾಸು ಆಗಲಿಲ್ಲ ನನಗೆ. ಅಷ್ಟು ಚಂದ ಕಲಿಸ್ಕೊಟ್ರೆ, ಅಷ್ಟು ಚಂದ ಎಕ್ಸೆಪ್ಟ್ ಮಾಡಿಕೊಂಡ್ರೆ ನಾನು. ಸೊ ಫಾರ್ ದ್ಯಾಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್.